ಒಂದು ಸಮುದಾಯದ ನಾಯಕತ್ವ ಯಾರದ್ದು ಅಂತಕಂತ ಹೋರಾಟ ಪ್ರಶ್ನೆ ಮಾತು ಈಗ ಜೋರಾಗ್ತಾ ಇದೆ ಒಕ್ಕಲಿಗ ಸಮುದಾಯದ ನಾಯಕತ್ವ ಯಾರದ್ದು ಯಾರ ಪರವಾಗಿ ನಿಲ್ಲಬೇಕು ಡಿಕೆ ವರ್ಸಸ್ ಎಚ್ಡಿಕೆ ಒಕ್ಕಲಿಗ ಅಧಿಪತ್ಯಕ್ಕಾಗಿ ಕಾಳಗ ಜೋರಾಗ್ತಾ ಇದೆ ಇನ್ನೇ ಡಿ ಕೆ ಶಿವಕುಮಾರ್ ಅವರು ರಾಮನಗರದಲ್ಲಿ ನಿಂತು ಒಂದು ಮಾತು ಹೇಳಿದರು ನಿಮ್ಮ ಹಾರ ಎಲ್ಲ ನನಗೆ ಬೇಡ ನನ್ನ ಅಭ್ಯರ್ಥಿಯನ್ನು ಇಲ್ಲಿ ನಿಲ್ಲಿಸ್ತೀನಿ ಗೆಲ್ಲಿಸಿ ಕಳಿಸಿ ವಿಧಾನಸಭೆಗೆ ಅಂತ ಅದಕ್ಕೀಗ ಡಿ ಕೆ ಶಿವಕುಮಾರ್ ಅವರ ಈ ಮಾತಿಗೆ ಕುಮಾರಸ್ವಾಮಿ ಅವರು ನೇರವಾಗಿ ಪಂತ ಆಹ್ವಾನವನ್ನು ಕೊಟ್ಟಿದ್ದಾರೆ ಯಾರ್ಯಾರನ್ನೋ ಯಾಕ್ರಿ ನಿಲ್ಲಿಸ್ತೀರಾ ನೀವೇ ಬಂದು ನಿಲ್ಲಿ ರಾಮನಗರಕ್ಕೆ ನೀವೇ ಗೆಲ್ಲಿ ನೋಡೋಣ ಅಂತ ನೇರವಾಗಿ ಇದೊಂಥರ ಪಂತ ಆಹ್ವಾನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ಗೆ ಕೊಟ್ಟಿರತಕ್ಕಂಥ ಪಂತ ಆಹ್ವಾನ ಬುಡಕ್ಕೇನೆ ಕೈ ಹಾಕಂಗ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ನಾವು ಜೆಡಿಎಸ್ ಬುಡಕ್ ಆಗ್ತಾ ಇದ್ದಾರೆ ಅಂತ ಯಾಕೆ ಅನ್ಕೋಬೇಕು ನಾವು ಯಾಕಂದ್ರೆ ನಿಮ್ಮ ಆಲ್ಮೋಸ್ಟ್ ಆಲ್ ನೀವು ಗೆದ್ದಿರುವಂತಹ ಸೀಟ್ಗಳಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಕ್ಕಲಿಗರ ಪ್ರಾಬಲ್ಯದಲ್ಲಿ ಇರುವಂತಹ 30 ಸೀಟ್ಗಳೇ ನಿಮ್ದಿದೆ ಓಕೆ ಸೊ ಡಿ ಕೆ ಶಿವಕುಮಾರ್ ಅವರು ಅದಕ್ಕೇನೆ ಕೈ ಹಾಕಿದಂಗ ಇದೆ ಈಗ ಒಕ್ಕಲಿಗರ ವೋಟ್ಗಳ ಮೇಲೆ ಯಾವ ತರ ಕೈ ಹಾಕ್ಲಿಕ್ಕೆ ಆಗುತ್ತಲ್ಲಿ ಏನು ಮಾಡಕ್ ಆಗಲ್ಲ ಏನಾಗೋದಿಲ್ಲ ನನಗೇನು ಗಾಬರಿ ಇಲ್ಲ ಓಕೆ ಪಾಪ ಅವರು ಮುಖ್ಯಮಂತ್ರಿ ಆಗ್ತಕ್ಕಂತ ಒಂದು ಅವಕಾಶ ಇದೆ ಒಕ್ಕಲಿಗರ ಸಮಾಜ ನನ್ನ ಕೈ ಹಿಡೀರಿ ಅಂತ ಹೇಳ್ತಾರೆ ಒಂದ್ ಕಡೆ ಸಿದ್ದರಾಮಯ್ಯನವರು ಅವರದ್ ಯಾವ್ದೋ ಮಹೋತ್ಸವ ಮಾಡ್ಕೊಂಡು ಅವರು ಅಬ್ಬರದ ಪ್ರಚಾರಕ್ಕೆ ನಿಂತು ನಾನು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಅವರು ಹೊರಟಿದ್ದಾನೆ ಅವರು ಬೇರೆ ಸಮಾಜಗಳನ್ನ ಅಟ್ರಾಕ್ಟ್ ಮಾಡತಕ್ಕಂಥದಕ್ಕೆ ಇವರು ಒಕ್ಕಲಿಗರ ಸಮಾಜ ಅಟ್ರಾಕ್ಟ್ ಮಾಡ್ಲಿಕ್ಕೆ ಇಬ್ಬರು ಹೊರಟಿದ್ದಾನೆ ಪಾಪ ಅವರು ಒಂದ್ ಸಮಾಜ ನನ್ನ ಕೈ ಹಿಡೀರಿ ಅಂತ ಕೇಳಿದ್ದಾರೆ ಓಕೆ ಅದಕ್ಕೆ ನಾವೆಲ್ಲ ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗ್ಬೇಕು ಗಾಬರಿ ಆಗ್ಬೇಕು ನನಗೇನ್ ಗಾಬರಿ ಇಲ್ಲ ಪಾಪ ಅವ್ರು ಕೇಳ್ಕೊಂಡಿದ್ದಾರೆ ತೀರ್ಮಾನ ಮಾಡಿದ್ರೆ ಜನ ತೀರ್ಮಾನ ಮಾಡ್ಬೇಕಲ್ವೇ ರಾಮನಗರ ಕ್ಷೇತ್ರದಲ್ಲೇ ಟಕ್ಕರು ಪಕ್ಕರು ಜನ ಹೇಳ್ತಾರೆ ಅಲ್ಲ ಅಸುಲಭವಾಗಿ ಯಾರು ಟಕ್ಕರ್ ಕೊಡಕ್ ಆಗಲ್ಲ ನನ್ನ ಅಭಿಪ್ರಾಯದಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರ ಬಟ್ ನಿಮ್ದೇ ಕ್ಷೇತ್ರಕ್ಕೆ ಬರ್ತಾರೆ ನಿಮ್ದೇ ಕ್ಷೇತ್ರದಲ್ಲಿ ನಿಂತ್ಕೊಂಡೇನೆ ನನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡಿ ಅಂತ ಹೇಳೋದು ರಾಜಕಾರಣ ರಾಜಕೀಯ ಪಕ್ಷದಾಗ ಅವ್ರು ಹೇಳ್ಕೊಳ್ಳಿ ಅವ್ರ ಅಭ್ಯರ್ಥಿ ಅಲ್ಲ ಅವರೇ ಬಂದು ನಿಂತ್ಕೊಂಡ್ಬಿಡ್ಲಿ ರಾಮನಗರದಲ್ಲಿ ನಾನು ಎರಡ್ ಬಾರಿ ಮುಖ್ಯಮಂತ್ರಿ ಆಗೋದೆ ಈಗ ಪಾಪ ಅವ್ರನ್ನೇ ಬರ್ಲಿ ನಿಂತ್ಕೊಳ್ಳಿ ಹೋರಾಟ ಮಾಡೋಣ ಡಿ ಕೆ ಶಿವಕುಮಾರ್ ಅವ್ರಿಗೆ ಸವಾಲ್ ಆಗ್ತಾ ಇದೀರ ನೀವು ನನಗೆ ನನ್ನ ತಾಲೂಕಿನ ಜನತೆ ವಿಶ್ವಾಸ ನನಗಿದೆ ಈಗ ರಾಮನಗರದಲ್ಲಿ ಅವರ ಅಭ್ಯರ್ಥಿ ಗೆಲ್ಲಿಸ್ಕೊಡಿ ಅಂತಕ್ಕಂತ ಮಟ್ಟದಲ್ಲಿ ನೆನ್ನೆ ಅವರ ಒಂದು ಮನವಿ ಏನಿದೆ ಅವರು 25 ವರ್ಷದಲ್ಲಿ ರಾಜಕೀಯದಲ್ಲಿ ಇರಲ್ಲ ನನಗಿಂತೂ ಸೀನಿಯರೇ ಅವರು ಹೌದು ರಾಜಕಾರಣದಲ್ಲಿ ಹೌದು ಹೌದು ನನಗಿಂತ ಮುಂಚೆ ಅವರು ಶಾಸಕರಾಗಿದ್ದವರು ಕೊಡುಗೆ ಏನವ್ರಿಗೆ ಏನವ್ರದ್ದು ರಾಮನಗರ ತಾಲೂಕಿಗೆ ಕೊಡುಗೆ ಏನಿದೆ ಇಲ್ಲೆಲ್ಲೋ ಯಾವ್ದೋ ಇಲ್ಲೆಲ್ಲೋ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಲ್ಲ ನನ್ನ ತೋಟದ ಎದುರುಗಡೆ ಮಾಡವ್ರೆ ಅದ್ ಯಾವ ರೀತಿ ಮಾಡಿದ್ರು ಅಲ್ಲಿ ಯಾರೊಬ್ಬ ಮಿಲಿಟರಿ ಆಫೀಸರ್ ಇದ್ನಲ್ಲ ಯಾರೋ ಬಂದ್ ಪಾಪ ಜಮೀನ್ ತಗೊಂಡ ರಿಟೈರ್ಡ್ ಮಿಲಿಟರಿ ರಾಮಸ್ವಾಮಿ ಅಂತ ಆ ಜಮೀನ್ ಯಾವ ರೀತಿ ಹೊಡೆದ್ರು ಅದೇ ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲಿರೋದು ಅದಕ್ಕೆ ವೋಟ್ ಹಾಕ್ತಾರ ನನ್ನ ತಾಲೂಕಿನ ಜನ ಅವ್ರು ಹೇಳಿದ್ರು ಅಂತ ಹೇಳಿ ಜನ ತೀರ್ಮಾನ ಮಾಡ್ತಾರೆ ನನ್ನ ದೇವೇಗೌಡರಿಗೂ ಅವಕಾಶ ಕೊಟ್ಟು ನೋಡಿದೀರಾ ಕುಮಾರಸ್ವಾಮಿ ಅವ್ರಿಗೂ ಅವಕಾಶ ನೋಡಿದೀರಾ ನನಗೂ ಅವಕಾಶ ಕೊಟ್ಟು ನೋಡಿ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಏನಕ್ಕೆ ಅವಕಾಶ ಬೇಕು ಅವರಿಗೆ ಮುಖ್ಯಮಂತ್ರಿ ಕೊಟ್ಟಿದ್ದ ಅವಕಾಶ ಬೇರೆ ಮುಖ್ಯಮಂತ್ರಿ ಆಗಕ್ಕೆ ಮುಖ್ಯಮಂತ್ರಿ ಆಗ್ಲಿ ಕೊಟ್ರು ದೇವೇಗೌಡರ ಹಿನ್ನೆಲೆ ಏನು ದೇವೇಗೌಡರು ಈ ನಾಡಿ ಕೊಟ್ಟಂತ ಕೊಡುಗೆ ಏನು ಕುಮಾರಸ್ವಾಮಿ MLA ಆದ್ಮೇಲೆ ಅದು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗ ಅವಕಾಶ ಬಂತು ತಾಲೂಕಿನ ಜನ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕುಮಾರಸ್ವಾಮಿ ಕೊಡುಗೆ ಏನು ಬರೀ ರಾಮನಗರ ತಾಲೂಕಿಗಲ್ಲ ರಾಜ್ಯಕ್ಕೆ ಕುಮಾರಸ್ವಾಮಿ ಇದಿರ್ಬೋದು ದೇವೇಗೌಡರ ಕೊಡುಗೆ ಏನಿದೆ ಇವರು 25-30 ವರ್ಷ ರಾಜಕಾರಣ ಮಾಡಿಲ್ವೇ ಇವ್ರದ್ದು ಕೊಡುಗೆ ಏನು ಹೇಳ್ಬೇಕಲ್ಲ